ಈಗಾಗಲೇ ಗುಲಾಂ ನಬಿ ಆಜಾದ್ ಸಾಹೇಬರು ಸ್ಪಷ್ಟವಾಗಿ ಒಂದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಮೇಲೆ ಯಾವ ರೀತಿಯಾಗಿ ಕೊಳ್ಳೆಪೆಟ್ಟನ್ನು ಬಿಜೆಪಿ ಸರ್ಕಾರ ಹಾಕ್ತಾ ಇದೆ ಮತ್ತು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇದರ ಉಳಿವಿಗಾಗಿ ನಮ್ಮ ಹೋರಾಟವನ್ನು ನಡೆದಿದೆ. ಆದರೆ ಕೇಂದ್ರ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಬಿಜೆಪಿಯ ಕೇಂದ್ರದ ಮುಖಂಡರು ಕರ್ನಾಟಕ ಸರ್ಕಾರವನ್ನು ಕಿತ್ತು ಒಗಿಬೇಕು ತೆಗಿಬೇಕು ಅಂತೇಳಿ ಸರ್ವ ಪ್ರಯತ್ನವನ್ನು ಒಂದು ವರ್ಷದಿಂದ ಸತತವಾಗಿ ಅವರು ಮಾಡಬೇಕು. ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಅರುಣಾಚಲ ಹಿಡ್ಕೊಂಡು ಕರ್ನಾಟಕದವರೆಗೆ, ಗೋವಾ ಹಿಡ್ಕೊಂಡು ಉತ್ತರಾಖಂಡವರೆಗೆ ಅವರು ಸರ್ವ ಪ್ರಯತ್ನವನ್ನು ಈ ಅವ್ರ ಕೈಯಲ್ಲಿ ಅಧಿಕಾರ ಸಿಕ್ಕಾಗ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಇಡೀ ದೇಶದ ಜನರಿಗೆ ಒಂದು ಅಪೀಲ್ ಮಾಡ್ತೇವೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಸಂವಿಧಾನ ಪ್ರಕಾರ ಸರ್ಕಾರಗಳನ್ನು ನಡಿಬೇಕಾದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕು. ಮತ್ತು ಏನು ಅನ್ಯಾಯ ಇವತ್ತು ಕರ್ನಾಟಕದಲ್ಲಿ ಸರ್ಕಾರದಿಂದ ನಡೀತಾ ಇದೆ, ಅವರಿಗೆ ಕ್ಯಾಪಿಟಿವ್ ಮಾಡಿ ಶಾಸಕರನ್ನು ಬಾಂಬೆ ಕರ್ಕೊಂಡೋದು, ಬಾಂಬೆಯಿಂದ ಗೋವಾಗೆ ಹೋಗ್ತಾ ಇತ್ತು, ಸ್ಪೆಷಲ್ ಫ್ಲೈಟ್ಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕೇಳಿದೆವು, ಎಲ್ಲಿಂದ ದುಡ್ಡು ಬರ್ತಾ ಇದೆ? ಸ್ಪೆಷಲ್ ಫ್ಲೈಟ್ಗಳು ನೀವು ಮಾಡ್ತಾ ಇದ್ದೀರಿ, ಒಂದಲ್ಲ ಎರಡು, ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಫ್ಲೈಟ್, ಒನ್ ಇಂಡಿವಿಜುವಲ್ ಒನ್ ಫ್ಲೈಟ್ ಈಸ್ ಕ್ಯಾರಿಡ್ ಇನ್ ಎ ಸ್ಪೆಷಲ್ ಫ್ಲೈಟ್ ಅಂದ್ರೆ ಇದರ ಅರ್ಥ ಏನು? ಎಷ್ಟರ ಮಟ್ಟಿಗೆ ಅವರು ಅಧಿಕಾರದ ದುರುಪಯೋಗ ಮಾಡ್ತಾ ಇದ್ದಾರೆ ಮತ್ತು ಶಾಸಕರ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತಕ್ಕಂಥದ್ದು ಇದು ಸ್ಪಷ್ಟ ಆಗ್ತದೆ. ಅದಕ್ಕಾಗಿ ಈ ಒತ್ತಡ ತರ್ತಕ್ಕಂಥ ಪ್ರಯತ್ನ ಮತ್ತು ಪ್ರತಿಯೊಂದು ಇವತ್ತು ಡಿಪಾರ್ಟ್ಮೆಂಟ್ಗಳದ್ದು ಮಿಸ್ಯೂಸ್ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದು ಇಡಿ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, CBI ಇರ್ಬೋದು, CBC ಇರ್ಬೋದು, ಎಲ್ಲರದ್ದು ಉಪಯೋಗವನ್ನು ಮಾಡಿ ಶಾಸಕರನ್ನ ಹೆದರಿಸ್ತಕ್ಕಂಥದ್ದು, ಮುಖಂಡರನ್ನ ಹೆದರಿಸ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರನ್ನ ಹೆದರಿಸಿ ಈ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಇವತ್ತು BJP ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡತಕ್ಕಂಥದ್ದು ಮಾಡ್ತೇವೆ ಮತ್ತು ನಮ್ಮ ಶಾಸಕರಿಗೂ ಕೂಡ ನಾವು ಅಪೀಲ್ ಮಾಡ್ತೇವೆ. ಇಂಥ ಭಯಕ್ಕೆ ಅವರು ಒಳಗಾಗಬಾರ್ದು ಅಥವಾ ಇಂಥ ಹೆದರಿಕೆಗೆ ಅವರು ಬಗ್ಗಬಾರ್ದು ಅಥವಾ ಜಗ್ಗಬಾರ್ದು ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮುಖಾಂತರ ಅವರಿಗೂ ಕೂಡ ವಿನಂತಿಸಿಕೊಳ್ತೇನೆ. ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ್ತು ಯಾವ ಪಕ್ಷದಿಂದ ಅವರು ಆರಿಸಿ ಹೋಗಿದ್ದಾರೆ, ಯಾವ ತತ್ವ ಮತ್ತು ನೀತಿಯಿಂದ ಅವರು ಜನ ಮತ ಕೊಟ್ಟು ಗೆಲ್ಲಿಸಿದ್ದಾರೆ, ಅದಕ್ಕೆ ಅದನ್ನು ಕಾಪಾಡೋದೋಸ್ಕರ ಅವರು ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಇಲ್ಲಿ ಬಂದು ಬೆಂಬಲ ನೀಡಿ ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.